ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿಯೂ ನಮ್ಮ ದಂಡಾಧಿಕಾರಿಗಳ ಮಮತಾ ಮೇಡಮ್ರವರು ತಾಲೂಕಿಗೆ ಉಳಿ ಕೊಟ್ಟು ಹೋಗಿ ಬಾರಲಿದೆ. ಹಿಂದೂದವರಿದ್ದಾರೆ, ಬಡವರಿದ್ದಾರೆ, ಹಾಗಾಗಿ ಮೊದಲು ಈ ಹೋಗಿ ಆಯ್ಕೆ ಮಾಡಿಕೊಂಡೆ ಸರ್ ಅಂದರು ವೇದಿಕೆ ಆರಂಭ ಆಗೋದಕ್ಕಿಂತ ಮುಂಚೆ. ಅದರ ಸಲುವಾಗಿ ಅವರಿಗೆ ಉಳಿ ಕೊಟ್ಟು ಹೋಗಿದ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸಿ ಇಚ್ಛಿಸುತ್ತೇನೆ. ಜೊತೆಗೆ ಇವತ್ತು ಏನು ಈ ಕಾರ್ಯಕ್ರಮಗಳು, ಈ ಒಂದು ಸವಲತ್ತು, ಕಂದಾಯ ಅದಾಲತ್ತು, ಪಿಂಚಣಿ ಎಲ್ಲ ಸುಸುತ್ತಿರುವ ಹೇಳುವರು. ನನಗೊಂದೇ ಒಂದು ಖುಷಿಯಾಗಿದ್ದೇನಪ್ಪ ಅಂದರೆ 268 ಜನಕ್ಕೆ ಇವತ್ತು ಮಾಶಾಸನ, ಪಿಂಚಣಿ, ಇನ್ನ ಮಿಕ್ಕ ಉಪಯೋಗಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಒಂದೇ ಒಂದು ಮೂರು ಮತ್ತೆ ಖುಷಿ ಎರಡು ಇದೆ. ವೃದ್ಧಾಪ್ಯ ವೇತನ ಇರ್ಬೋದು, ನಿಸರ್ಗ ನಿರ್ಗತಿಕ ವಿಧವಾ ವೇತನ ಇರ್ಬೋದು, ಸಂಧ್ಯಾ ಸುರಕ್ಷಣೆ ಬೆಲೆ ಬಹಳ ಕಡಿಮೆ, ಅಂದ್ರೆ ಪ್ರತಿಶತ ಮುನ್ನುಗ್ಗಿ ಎಲ್ಲರೂ ನಾವು ರೀಚ್ ಆಗಿದ್ದೀವಿ ಅಂತಕ್ಕಂಥ ಇಂಡೆಕ್ಸ್ ಬಹಳ ಖುಷಿ ಆಯಿತು. ಆದರೆ ನನ್ನ ಈ ಇತ್ತೀಚಿನ ದಿನಮಾನದಲ್ಲಿ ಕಂಡು ಬಂದದ್ದು ಇಡೀ ಎಂಟೈ ಹುಡುಕುಂಟು ಹೋಗಳಿಗಿಂತ ಹೋಗಳಿಯನ್ನು ಕಂಪೇರ್ ಮಾಡಿದಾಗ ಬಾಲುಗುಡ್ಡ ಗ್ರಾಮ ಪಂಚಾಯತಿಯಲ್ಲಿ ವಿಕಲಚೇತನರು ಜಾಸ್ತಿ ಇದ್ದಾರೆ. ಇದಕ್ಕೆ ಕಾರಣ ಏನು? ದಯವಿಟ್ಟು ಆರೋಗ್ಯ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇದು ನಾನು ನಿಜವಾಗಿ ಹೇಳ್ತಾ ಇದ್ದೀನಿ. 164 ಇವತ್ತು ನಾವು ಪತ್ರಿಕೆ ಕೊಡ್ತಾ ಇದ್ದೀವಿ, ಇದಕ್ಕಿಂತ ಹಿಂದೆ ನಾವು ಸವಲತ್ತು ಕೊಡ್ತಾ ಇದ್ದೀವಿ, ಸುಮಾರು ಜನ ಇದ್ದಾರೆ. ಅದಕ್ಕೆ ಒಂದು ರೀಸನ್, ಅದೊಂದು ಗಮನ ಹೋದ್ರೆ ಅನುವಂಶೀಯತನ ಅಥವಾ ಆರೋಗ್ಯದ ಏರುಪೇರು ಅಥವಾ ಪೂರೈಕೆಯ ಅಥವಾ ಬಡತನದ ಒತ್ತಡದ ಬೇಗೆಯಲ್ಲಿ ಅಥವಾ ಡಿಪ್ರೆಸ್ಡ್ ಆಗಿ ಮಾನಸಿಕ ಒತ್ತಡಗಳಿಗೆ ಬಲಿಯಾಗಿ ಈ ಥರ ಆಗ್ತಾ ಇದೆಯಾ, ಇದು ನಿಜವಾಗ್ಲೂ ಗಂಭೀರವಾಗಿ ತಗೋಬೇಕಂತ ಒಂದು ನಮಗೆ ವೇದಿಕೆ ಮುಖಾಂತರ. ಕಾರಣ ಇಷ್ಟೇ, ದಾನಗುಡ್ಡ ಪಂಚಾಯತಿಯಲ್ಲಿ ವಿಕಲಚೇತನರು ಜಾಸ್ತಿ ಇದ್ದಷ್ಟು ಯಾವ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಕಲಚೇತನರು ಜಾಸ್ತಿ ಇಲ್ಲ. ಇದರಲ್ಲಿ ಮುಖ್ಯದ ಸವಲತ್ತುಗಳು ಏನಿದೆ ಇದು ರೀಚ್ ಆಗಿರೋದಕ್ಕೆ ಅಧಿಕಾರ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಲಿ. ಈಗ ಮಾನ್ಯ ಶಾಸಕರು ಹೇಳಿದರು ಶಿಕ್ಷಣ ಕ್ಷೇತ್ರದಲ್ಲಿ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರು ಕಾಲೇಜ್ ಬೇಕು ಅಂತ, ಮನೆ ಮುಖಂಡರು ಬೇಕೇ ಬೇಕು ಅಂದ್ರೆ. ಆದರೆ ಇವತ್ತಿನ ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಏನಾಗಿದೆ, ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಇಲ್ಲಂತ ಮುಖ್ಯ ಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ಯಾರು ನಾವು ಮಾತಾಡಲ್ಲ, ತಾರತಮ್ಯ ಮಾಡ್ತೀವಿ. ಗಂಡು ಮಗು ಹೆಣ್ಣು ಮಗು ಇಬ್ಬರು ಮಾತಾಡಿದಾಗ ಇಬ್ಬರು ಹುಟ್ಟಿದಾಗ ಗಂಡು ಮಗನ ಕಾನೂನು ಕಳಿಸ್ತೀವಿ, ಹೆಣ್ಣು ಮಗನ ಸರ್ಕಾರಿ ಶಾಲೆ ಕಳಿಸ್ತೀವಿ. ಇದು ನಮ್ಮಲ್ಲಿ ಗೊಪ್ಪ ಇದೆ, ನಮ್ಮಲ್ಲಿ ತಾರತಮ್ಯ ಇದೆ ತಂದೆ ತಾಯಿಯಲ್ಲಿ. ಇದನ್ನೆಲ್ಲ ಸರಿಪಡಿಸಿ ಇರ್ತಕ್ಕಂಥ ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು, ಅದರಲ್ಲೂ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಬರಗಾಲದ ಬೇಗನೆ ಬೈತಕ್ಕಂಥ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನಸಾಗರದಲ್ಲಿ ಮೊದಲನೇ ಆದ್ಯತೆ ಶಿಕ್ಷಣ. ಆ ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗ, ವಿವೇಕತೆಯಿಂದ ಬಂದಾಗ, ವಿವೇಚನೆಯಿಂದ ಜೀವನದ ಮಾರ್ಗವನ್ನು ನಾವು ಅರಿಬಹುದು. ಹಾಗಾಗಿ ಶಿಕ್ಷಣಕ್ಕೂ ಮಹತ್ತರವಾದ ಒತ್ತನ್ನು ಕೊಡಲಿ. ಜೊತೆಗೆ ಸರ್ಕಾರದ ಇಲಾಖೆಗಳಿಂದ ಬಂದಿರತಕ್ಕಂಥ ಇತರ ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ದಾರೆ, ಸ್ವಾಗತಾರ್ಹ. ದಂಡಾಧಿಕಾರಿಗಳಲ್ಲಿ ಈ ವೇದಿಕೆಯಲ್ಲಿ ಒಂದು ಮನವಿ ಮಾಡ್ತೇನೆ. ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಸ್ವಲ್ಪ ಕಡಿಮೆ ಆಗಿರಬಹುದು, ಆದರೂ ಇನ್ನು ಪೂರ್ತಿ ಪ್ರಮಾಣದಲ್ಲಿ ಆ ಒಂದು ತೊಂದರೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಣಿಸ್ತೀವಿ ಮೇಡಮ್, ಕೇವಲ ಕೆಟ್ಟು ಬದಲಾವಣೆಯಿಂದ ಒಂದು ಗ್ರಾಮಕ್ಕೆ ಮಿನಿಮಮ್ ಹೋದ್ರೂ ಇವತ್ತು ಒಂದು 20-30 ಜನಕ್ಕೆ ಪಿಂಚಣಿ ಸೌಲಭ್ಯ ಬರ್ತಾ ಇಲ್ಲ. ಕಾರಣ ಆಧಾರ್ ಕಾರ್ಡ್ ಎಂಟ್ರಿ ಆಗಿರಲ್ಲ, ಜೊತೆಗೆ ಒಂದು ಆಧಾರ್ ಕಾರ್ಡ್ ನಂತರ ಮಿಸ್ಟೇಕ್ ಮಾಡುತ್ತಾ ಸಿಬ್ಬಂದಿ ಬರ್ತಿದ್ದರು, ಒತ್ತಡದ ಉದ್ದೇಶಕ್ಕೆ ಮಾಡಿರಲ್ಲ, ಒತ್ತಡದಲ್ಲಿ ಕಂಪ್ಯೂಸ್ ಮಾಡಬೇಕು, ಮ್ಯಾನ್ಯೂಲ್ ಎಲ್ಲರೂ ಮಾಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ಕೇಟು ಆಗಿರ್ತಕ್ಕಂಥ ಖಜಾನೆ ಒಂದು ಖಜಾನೆ ಟೂ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವತ್ತಿಗೂ ಪ್ರತಿ ಹಳ್ಳಿಯಲ್ಲೂ ನೀವು ಯಾರನ್ನಾದ್ರೂ ಬಿಟ್ಟು ಸಭೆ ಮಾಡಿಸಿ ಖಂಡಿತ ಅದರಲ್ಲಿ ಯಾರು ವಂಚಿತರಾಗಿದ್ದಾರೆ ಅಂದ್ರೆ ಪೂರ್ಣ ಪ್ರಮಾಣದ ಅಸಹಾಯಕರು ಮಾತ್ರ. ಅವರು ಓಡಾಡುವಂಥವ್ರು ಸ್ವಲ್ಪ ವಿದ್ಯಾಬುದ್ಧಿ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವ್ರು ಯಾರಾದ್ರೂ ಮನೆಯವ್ರನ್ನ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ಯಾರಿಗೆ ತಲುಪ್ತಾ ಇಲ್ಲ ಆದ ಒಂದು ದುರಾವಸ್ಥೆಯಿಂದ ಅಂದ್ರೆ ಅಸಹಾಯಕರಿಗೆ ಮಾತ್ರ.
ಪೂರ್ತಿ ಶೋಷಿತ ಹಿಂದುಳಿದವರು ಮುದುಕರು ಯಾರು ಅವರಿಗೆ ಪೇರೆಂಟ್ಸ್ ಇಲ್ಲ ಯಾರು ಅವ್ರಿಗೆ ಇಲ್ಲ ಅಂತವ್ರದ್ದು ಇನ್ನೂ ಬರ್ತಾ ಇಲ್ಲ. ಇದ್ರ ಕಡೆ ದಯವಿಟ್ಟು ತುಂಬ ನನ್ನ ಮನವಿ, ಇದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ. ಜೊತೆಗೆ ಇವತ್ತು ಏನು ದಂಡಾಧಿಕಾರಿಗಳು ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಹುಲಿಕುಂಟೆ ಹೋಬಳಿಯನ್ನು ಆಯ್ಕೆ ಮಾಡಿ ಮನೆ ಮನೆಗೂ ತಲುಪಿಸುವಂತ ವ್ಯವಸ್ಥೆ ಮಾಡಿದರೆ ಅದನ್ನು ನೀವಿಗೂ ಸಹ ಶಾಂತ ರೀತಿಯಲ್ಲಿ ಅಧಿಕಾರಿಗಳು ನಮಗೋಸ್ಕರ ಬರ್ತಾರೆ, ನಮ್ಮ ಸೇವೆಗೋಸ್ಕರ ಬರ್ತಾರೆ, ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ನಾ ಮುಂದು ತಾ ಮುಂದು ಅಂದೆ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಅವ್ರಿಗೆ ಉತ್ತೇಜನ ಕೊಟ್ಟರೆ ಅವ್ರು ಇನ್ನೂ ಹೆಚ್ಚಿನದಾಗಿ ಏಯ್ ಈ ಕಡೆ ಜನ ಸಪೋರ್ಟ್ ಮಾಡ್ತಾರಪ್ಪ, ಏಯ್ ಮಾಡಬೇಕಪ್ಪ, ಇವ್ರಿಗೆ ಸೇವೆ ಮಾಡಬೇಕಪ್ಪ ಅಂತಕ್ಕಂಥ ಉತ್ಸಾಹ ಅವರಲ್ಲಿ ಬರುತ್ತೆ. ನಾವು ಸಹ ಸಹನೆಯಿಂದ ಸಂಯಮದಿಂದ ಅವರಿಗೆ ಉತ್ತೇಜನ ಪ್ರೋತ್ಸಾಹ ಕೊಟ್ಟು ಅವರುಗಳ ಕೆಲಸಗಳನ್ನ ಮಾಡಿಸ್ಕೋಬೇಕು ಅಂತ ಸಾರ್ವಜನಿಕರನ್ನು ಮನವಿ ಮಾಡ್ತಾ, ಜೊತೆಗೆ ರೆವಿನ್ಯೂ ಇಲಾಖೆಗಳಲ್ಲಿ ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಎಂಬ ಉಳಿಕೊಂಡಲ್ಲಿ ಇಬ್ಬರು ಶಾಸಕರಿದ್ದಾರೆ, ತನ್ನದೇ ಆದ ಸರ್ಕಾರ ಇದೆ, ಕಷ್ಟ ಇದೆ, ಅದು ಪ್ರಯತ್ನ ಮಾಡುವಂತ ಒಂದು ಮನವಿ ಮಾಡ್ತೇನೆ. ಗೋಮಾಳದ ಜಮೀನಿನಲ್ಲಿ ಎಷ್ಟೋ ಜನ